ನಮಸ್ಕಾರ ವೀಕ್ಷಕರೇ ಈ ಎಪಿಸೋಡ್ನಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಭಾಳಷ್ಟು ಡೌಟ್ನ ಕೇಳಿದರೆ ಅದರಲ್ಲಿರುವಂಥ ಕೆಲವು ಮುಖ್ಯವಾಗಿರುವಂಥ ಡೌಟ್ಗಳಿಗೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ ಮುಂದೋಗಿದ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮ್ ಜನರಿಗೆ ಶೇರ್ ಮಾಡಿ ಸೊ ಮೊದಲೇ ಡೌಟ್ ನೋಡೋಣ ಇಲ್ಲಿ ಡಿ ಪದ್ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ ಸರ್ ಅರ್ಲಿಯರ್ ಸೀಟ್ ಮ್ಯಾಟ್ರಿಕ್ಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಇದ್ದಾರೆ ಅಂದರೆ ಮೊದಲೊಂದು ಸೀಟ್ ಮ್ಯಾಟ್ರಿಕ್ಸ್ ಬೆಟರ್ ಆಗಿದ್ದು ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಆಗಿದೆ ಯಾಕೆಂದರೆ ಯಾರೆಲ್ಲ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಅಂದರೆ ಎಮ್ ಬಿ ಬಿ ಎಸ್ ಆಗಲಿ ಯಾರಿಗೆ ಈ ಒಂದು ವೇಳೆ ಸೆಕೆಂಡ್ ರೌಂಡ್ ಸಿಕ್ಕಿದ್ದು ಅಂದರೆ ಇವನ್ ಡೆಂಟಲ್ ಸಹ ಬಟ್ ಈಗ ಪ್ರೆಸೆಂಟ್ಲಿ ನಡೀತಾ ಇರೋದು ಮೊಪಪ್ಪ ಎಸ್ಗೆ ಮಾತ್ರ ಸೊ ಯಾರು ಎಲ್ಲಿಗೆ ಅಲ್ಲಿ ಸೀಟ್ ಸಿಕ್ಕಿದ್ದು ಅವರು ಪೇಮೆಂಟ್ ಮಾಡಿಲ್ಲವೋ ಅಡ್ಮಿಷನ್ ಅವ್ರ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಅಥವಾ ಕಾಲೇಜಿಗೆ ಅವರಿಗೆ ಹೋಗಿ ಆ ಮೀನ್ಸ್ ರಿಪೋರ್ಟ್ ಮಾಡಿಲ್ಲ ಅವೆಲ್ಲ ವಿದ್ಯಾರ್ಥಿಗಳ ಸೀಟ್ ಕ್ಯಾನ್ಸಲ್ ಆಗಿ ಮತ್ತೆ ಈಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಿದೆ ಅಂದರೆ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಈಗ ಬಂದಿರುವಂಥ ಸೀಟ್ ಮ್ಯಾಟ್ರಿಕ್ಸ್ನ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಪವರ್ ಆಫ್ ಯೂತ್ ಅವ್ರು ಕೇಳ್ತಾಯಿದ್ರೆ ಸರ್ ಅಡ್ಮಿಷನ್ ಆರ್ಡ್ರ್ ಸರ್ವರ್ ಇಸ್ ಬಿಝಿ ಅಂತ ಬರ್ತಾ ಇದೆ ಸೊ ಇವತ್ತು ಟ್ರೈ ಮಾಡಿ ಆಗುತ್ತೆ ಡೇಟ್ಸ್ ಎಕ್ಸ್ಟೆಂಡ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಸೆಕೆಂಡ್ ರೌಂಡಲ್ಲಿ ಯು ಜಿ ಸಿ ಟಿಗೆ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ಸ್ ಸಿಕ್ಕಿದೆಯೋ ಅವರಿಗೆ ಪೇಮೆಂಟ್ ಮಾಡೋದಕ್ಕಾಗಲಿ ಮತ್ತು ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತು ಆಮೇಲೆ ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕೆ ಟೈಮ್ನಲ್ಲಿ ಎಕ್ಸ್ಟೆಂಡ್ ಮಾಡಲಾಗಿದೆ ರೀಸೆಂಟ್ಲಿ ನಾನೊಂದು ವೀಡಿಯೋ ಸಹ ಮಾಡಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೇಚರ್ ಅವರು ಕೇಳ್ತಾ ಇದ್ದರೆ ಸರ್ ಸೆಕೆಂಡ್ ರೌಂಡ್ನಲ್ಲಿ ಟು ತೊಗೊಂಡಿದ್ದೀನಿ ಆದರೆ ನನಗೆ ಬಿ ಎಮ್ ಸಿಕ್ಕರೆ ನಾನು ಹೋಗ್ತೀನಿ ಅವಾಗ ಸೀಟ್ನ ಸರೆಂಡರ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರ ಸೊ ಎಲ್ಲಿಗೆ ಹೋಗಬೇಕು ಸರೆಂಡರ್ ಮಾಡೋದಕ್ಕಂತ ಸಾಕು ಹೇಳ್ತಾ ಕೇಳ್ತಾ ಇದ್ರ ಸೊ ನೋಡಿ ಸರೆಂಡರ್ ಮಾಡೋದಕ್ಕಾಗಿ ನಿಮಗೆ ಎಗೆ ವಿಸಿಟ್ ಮಾಡಬೇಕಾಗತ್ತೆ ಮೊದಲೆಲ್ಲ ನೋಡಲ್ ಸೆಂಟ್ರಿಗೆ ಇದ್ದರು ಬಟ್ ಈಗ ನೋಡಲ್ ಸೆಂಟ್ರ್ನಲ್ಲಿ ಈಗ ಒಂದು ಫೆಸಿಲಿಟೀಸ್ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ಕೇಗೆ ವಿಸಿಟ್ ಮಾಡಬೇಕಾಗತ್ತೆ ಟೆನ್ ತೌಸಂಡ್ ರುಪೀಸ್ ಡೇಟಿ ವೇಳೆ ನಿಮಗೆ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಮೀನ್ಸ್ ಸರೆಂಡರ್ ಮಾಡಬೇಕು ಅಂತಾದರೆ ಮತ್ತು ಈಗ ಆಯುಷ್ಗೆ ಸಂಬಂಧಪಟ್ಟಾಗಿ ನೋಟಿಫಿಕೇಶನ್ ಬರುತ್ತೆ ಸೊ ಯೂಸಲಿ ವಿದ್ಯಾರ್ಥಿಯು ಎಲಿಜಿಬಲ್ ಆಗಿರುವಂಥ ಎಲ್ಲ ಕೋರ್ಸಸಲ್ಲಿಯೂ ಡಿಸಿಪ್ಲಿನಲ್ಲಿ ಅತನಿಗೆ ಒಂದು ಅವಕಾಶ ಕೊಡಬೇಕಂತ ರೂಲ್ ಇದೆ ಸೊ ಪ್ರೆಸೆಂಟ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಫಿಕೇಷನ್ ಬಂದಿಲ್ಲ ಒಂದು ವೇಳೆ ಇಂಜಿನಿಯರಿಂಗ್ ಜಾಯ್ನ್ ಆದರೂ ಸಹ ನೀವು ಆಯುಷ್ನಲ್ಲಿ ಟ್ರೈ ಮಾಡ್ಬೋದು ಬಟ್ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ಸ್ಟ್ರಕ್ಷನ್ಸ್ ಭಾಳ ಬೇಗನೆ ಬರುತ್ತೆ ಸೊ ಅದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ ಈಗ ನೀವು ಚಾಯ್ಸ್ ಟು ಮಾಡಿ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ವರೆಗೆ ಟ್ರೈ ಮಾಡಿ ಅಲ್ಲಿವರೆಗೆ ಆಯುಷ್ ಬಗ್ಗೆ ಏನಾದರೂ ನೋಟಿಫಿಕೇಷನ್ ಬಂದೇ ಬರುತ್ತೆ ಸೊ ಬರಲೇಬೇಕಾಗತ್ತೆ ಯಾಕೆಂದರೆ ಒಂದು ಇಲ್ಲಪ್ಪ ಅಂದರೆ ನೀವು ಆಯುಷ್ನಲ್ಲಿ ಡಿಸಿಪ್ಲಿನ್ ತೊಗೊಂಡಿದ್ದು ಅದರೊಳಗೆ ಟ್ರೈ ಮಾಡೋ ಹಾಗಿರುವುದಿಲ್ಲ ಮಾಡ್ಬೋದು ಆ ಒಂದು ನಿಮಗೆ ಫೆಸಿಲಿಟಿಸ ಅವೈಲೇಬಲ್ ಅಂತ ನನ್ನ ಅನಿಸಿಕೆ ಸೊ ದಯವಿಟ್ಟು ವೆಯ್ಟ್ ಮಾಡಿ ನೆಕ್ಸ್ಟ್ ಕೀರ್ತಿ ಅವ್ರು ಕೇಳ್ತಾ ಇದಾರೆ ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾಯ್ಸಸ್ ಇರುತ್ತಾ ಅಂತ ನೋಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫೈನಲ್ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಚಾಯ್ಸಸ್ ಇರೋದಿಲ್ಲ ಸಿಕ್ಕಿರೋರಿಗೆ ಕಂಪಲ್ಸರಿ ನಿಮಗೆ ಸೀಟಲ್ಲಿ ಅವಿನ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಬರೋದಿಲ್ಲ ಸೀಟ್ ಉಳಿದ್ರೆ ನಂತರ ರೌಂಡ್ ನಡೆಸ್ತಾರೆ ಯಾರಿಗೆ ಸೀಟ್ ಸಿಕ್ಕಿಲ್ಲೋ ಆ ವಿದ್ಯಾರ್ಥಿಗಳು ಮಾಪಾಪ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ರಫೀಕ್ ಅವ್ರು ಕೇಳ್ತಾರೆ ಇಫ್ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ವಾಟ್ ಟು ಡೂ ಸರ್ ಅಂತ ಕೇಳ್ತಾಯಿದ್ದಾರೆ ನೋಡಿ ಐ ಥಿಂಕ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸಂಬಂಧಪಟ್ಟ ಕೇಳ್ತಾ ಇದ್ರೆ ಅನ್ಕೊತಾಯಿದ್ದೀನಿ ನಿಮಗೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡ್ಕೊಳ್ಳಿ ಸೀಟ್ ಸಿಕ್ಕರೆ ನಿಮಗೆ ಎಷ್ಟ ಇದ್ದಿಲ್ಲಪ್ಪ ಅಂದರೆ ಚಾಯ್ಸ್ ಫಾರ್ ಅದನ್ನು ಮಾಡ್ಕೊಳ್ಳಿ ಸೇಫಾಗಿ ಎಕ್ಸಿಟ್ ಆಗ್ತೀರಾ ಒಂದು ವೇಳೆ ನೀವು ಯಾವುದೇ ಸೀಟ್ ಸಿಗದೆ ಇದ್ದರೆ ನೀವು ಅಂದರೂ ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಆಪ್ಷ್ಯುನಿಟಿ ಸ್ಟಾರ್ಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಬೇಡದೇ ಇರೋಂಥ ಎಲ್ಲ ಕಾಲೇಜ್ ಅಂದರೆ ಎಲ್ಲ ಕಾಲೇಜುಗಳು ಜೀರೋ ಅಂತ ಕೊಟ್ಟು ಪ್ರಯಾರಿಟಿಟಿ ಕೊಟ್ಟು ಡಿಲೀಟ್ ಮಾಡಿ ಎಲ್ಲ ಡಿಲೀಟ್ ಆಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಹ ನಿಮ್ಗೆ ಯಾವುದೇ ರೀತಿಯಲ್ಲಿ ಸೀಟ್ ಅಲೌಟ್ ಆಗುವುದಿಲ್ಲ ನೆಕ್ಸ್ಟ್ ಇಲ್ಲಿ ಯಶಸ್ವಿನಿ ಅವರು ಕೇಳ್ತಾ ಇದ್ದಾರೆ ಸರ್ ಪಿ ಎಚ್ ಸಿ ಜಿ ಎಂ ಪಿಗೆ ಕನ್ವರ್ಟ್ ಮಾಡಲ್ವಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಇದುವರೆಗೂ ಯಾವುದೇ ರೀತಿ ಯಾವುದೇ ರೀತಿ ಕನ್ವರ್ಷನ್ ಮಾಡಿಲ್ಲ ಎನ್ ಆರ್ ಐನಿಂದ ಅದರ್ಸ್ ಕೋಟೆಗೆ ಕನ್ವರ್ಷನ್ ಆಗುತ್ತೆ ಆದರೆ ಉಳಿದ ಯಾವುದು ಕನ್ವರ್ಷನ್ ಒಟ್ಟಾಗಿ ಇನಲ್ಲಿ ಮಾಡುವುದಿಲ್ಲ ಬಟ್ ಯು ಜಿ ಸಿ ಟಿಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಕ್ಯಾಟಗರಿನಲ್ಲಿರುವಂತಹ ಪಿ ಎಚ್ ಆಗಿರ್ಬೋದು ಎಕ್ಸ್ ಡಿಫೆನ್ಸ್ ಆಗಲಿ ಈ ರೀತಿ ಉಳಿದ್ರೆ ಅವೆಲ್ಲವನ್ನು ಇನ್ಕ್ಲೂಡಿಂಗ್ ಏನಾಗುತ್ತಪ್ಪ ಅಂದರೆ ಉಳಿದ್ರೆ ಅದನ್ನು ಕನ್ವರ್ಷನ್ ಮಾಡಬೇಕಂತ ಇದೆ ಜಿ ಎಮ್ ಕೆಟಗರಿ ಆದರೆ ಈ ಒಂದು ನೀಟಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಕನ್ವರ್ಷನ್ ಇದುವರೆಗೂ ಮಾಡಿಲ್ಲ ಅವ್ರು ಅದನ್ನು ಮಾಡುವುದಿಲ್ಲ ನೆಕ್ಸ್ಟ್ ಸಚಿನ್ ಅವರು ಕೇಳ್ತಾ ಇದ್ದಾರೆ ಸರ್ ಇಫ್ ಇ ಗೆಟ್ ಸೀಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇನ್ ಕೆ ಸಿ ಟಿ ಕ್ಯಾನ್ ವಿ ಪಾರ್ಟಿಸಿಪೇಟ್ ಇನ್ ಆಯುಷ್ ಕೌನ್ಸಿಲಿಂಗ್ ಅಂತ ಕೇಳ್ತಾರೆ ರಾಜ ಸ್ಪರ್ಧದರು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ನೋಟಿಫಿಕೇನ್ಸ ಬರುತ್ತೆ ಅದ್ರ ಬಗ್ಗೆ ಸಹ ಹೇಳ್ತೇನೆ ಸೊ ಅದಕ್ಕಾಗಿ ನೀವು ದಯವಿಟ್ಟು ವೆಯ್ಟ್ ಮಾಡಬೇಕಾಗತ್ತೆ ಸೊ ನನ್ನ ನೆಕ್ಸ್ಟ್ ಪ್ರದೀಪ್ ಅವರು ಕೇಳ್ತಾ ಇದ್ದಾರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹದಿನೇಳನೇ ತಾರೀಕು ಬೇರೆ ಒಂದು ಅಂದರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಪ್ರೈವೇಟ್ ಕಾಲೇಜಸ್ನಲ್ಲಿ ಸೀಟ್ಗಳೇನಿದ್ದವು ಅದಕ್ಕಿಂತ ಆ್ಯಕ್ಚುಲಿ ಈ ಒಂದು ಅಪ್ಡೇಟೆಡ್ನಲ್ಲಿ ಜಾಸ್ತಿ ಬರಬೇಕಾಗಿತ್ತು ಏಕೆಂದರೆ ಅವರೊಂದು ಲೀಸ್ಟ್ ಬಿಟ್ಟಿದ್ರೆ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಕ್ಯಾನ್ಸಲ್ ಆಗಿರುವಂಥ ಅಂತ ಬಂದಿತ್ತು ಅದರಲ್ಲಿ ಪ್ರೈವೇಟ್ ಕೋಟಾರ್ ಸಂಖ್ಯೆ ಭಾಳಷ್ಟಿದೆ ಬಟ್ ಇಲ್ಲಿ ಆ್ಯಡ್ ಮಾಡಿಲ್ಲ ಅಂತ ಇದ್ರು ಸೊ ನೋಡಿ ಯಾವೆಲ್ಲ ಸೀಟ್ಗಳನ್ನು ಅಡ್ಮಿಷನ್ ಡೌನ್ಲೋಡ್ ಬೇ ಮೇ ಬಿ ಲೇಟಾಗಿ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ಓಕೆ ಸೊ ಕಾಲೇಜಿಗೆ ರಿಪೋರ್ಟ್ ಅವ್ರು ಲೇಟಾಗಿ ಮಾಡಿರ್ಬೋದು ಅವೆಲ್ಲ ಸೀಟ್ಗಳು ಆ್ಯಡ್ ಮಾಡೋಕ್ಕಾಗೋದಿಲ್ಲ ಸೊ ನಂತರ ಅವ್ರ ಹತ್ರ ಅಪ್ಡೇಟೆಡ್ ಬಂದಿರುತ್ತೆ ನಿಮಗೆ ಅಪ್ಡೇಟೆಡ್ ಯೂಸಲ್ಲಿ ಅವ್ರು ಬಿಟ್ಟಿರಲಿಕ್ಕಿಲ್ಲ ಸೊ ಯಾವೆಲ್ಲ ಕ್ಯಾನ್ಸಲ್ ಆಗಿರ್ತೋ ಅಂದರೆ ಅಪ್ ಫೀನ ಪೇ ಮಾಡಿಲ್ವೋ ಕಾಲೇಜ್ಗೆ ಅಡ್ಮಿಟ್ ಆಗಿಲ್ವೋ ಅವೆಲ್ಲ ಕಾಲೇಜ್ ಅವೆಲ್ಲ ಏನಪ್ಪಾ ಅಂದರೆ ಈ ಒಂದು ಅಪ್ಡೇಟೆಡ್ನಲ್ಲಿ ಬಂದಿದೆ ಸೊ ಮತ್ತು ಆಮೇಲೆ ಮ್ಯಾಕ್ಸಿಮಮ್ ಆ್ಯಕ್ಚುಲಿ ಇಲ್ಲಿ ಡೆಂಟಲ್ ಇದೆ ಡೆಂಟಲ್ ಅಂತ ಹೋದು ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅಲೋ ಮಾಡಲಾಗುತ್ತೆ ಸೊ ಸೊ ಆಗಿರೋದಲ್ಲ ಕರೆಕ್ಟಾಗಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿರ್ತಾರೆ ಸೊ ಅವ್ರಿಗೆ ಅಪ್ಡೇಟ್ ಅವ್ರ ಹತ್ರ ಇರುತ್ತೆ ಅದನ್ನು ಅವರು ಇನ್ನೊಂದು ಸಲ ಪುನಃ ಅವರು ರಿಲೀಸ್ ಮಾಡಿರೋದಿಲ್ಲ ಅಷ್ಟೇ ಸೊ ಹಾಗಾಗಿ ಈಗ ಏನು ಫೈನಲ್ ಬಿಟ್ಟಿದ್ರು ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಆರ್ ಕೆ ಅವರು ಕೇಳ್ತಾ ಇದಾರೆ ಸರ್ ದೇರ್ ಆರ್ ನೋ ಸೀಟ್ಸ್ ಇನ್ ಎಸ್ ಸಿ ಎಚ್ ಕೆ ರೀಸನ್ ಕ್ಯಾನ್ ವಿ ಎಸ್ ಸಿ ಸ್ಟೂಡೆಂಟ್ ಜಾಯಿನ್ ಮಾ ಪಾಪ್ ರೌಂಡ್ ಅಂತ ಕೇಳ್ತಾಯಿದ್ರೆ ನಲ್ಲಿ ನೀವು ಎಚ್ ಕೆ ಅಲ್ಲಿ ಮಾತ್ರ ಅಲ್ಲ ನಾನ್ ಎಚ್ ಕೆ ಅಲ್ಲಿ ಸಹ ಸೀಟ್ ತೆಗೆದುಕೊಳ್ಬೋದು ಐ ಥಿಂಕ್ ಅಲ್ಲಿ ಸುಮಾರು ಮೂರು ಎಸ್ ಸಿ ಕ್ಯಾಟಗರಿಯಲ್ಲಿ ಸೀಟ್ಗಳಿವೆ ಅವು ನಿಮ್ಮ ಮೆರಿಟ್ ಆಧಾರದ ಮೇಲೆ ಯೂಸಲ್ಲಿ ಅದನ್ನು ತೆಗೆದುಕೊಳ್ಬೋದು ಸೊ ನೆಕ್ಸ್ಟ್ ಕೇಳ್ತಾ ಕೇಳ್ತಾಯಿದ್ರೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ ರೌಂಡಲ್ಲಿ ಯಾವುದೇ ರೀತಿ ಸೀಟ್ ಲಭಿಸದೆ ಇದ್ದರೆ ಸೊ ಅವಾಗ ಲೀಗಲ್ ಆಕ್ಷನ್ ಸಹ ಅಂತ ಕೇಳ್ತಾ ಇದ್ದಾರೆ ನೋಡಿ ನಿಮಗೆ ಸೀಟೇ ಲಭಿಸಿಲ್ಲ ಅಂದರೆ ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ ಅದ್ರ ಬಗ್ಗೆ ಭಯನೂ ಬೇಡ ಓಕೆ ಸೊ ಯಾವುದೇ ರೀತಿ ಆ ರೀತಿ ನಿಮ್ಮ ಮೇಲೆ ಕ್ರಮಾನು ಸಹ ತೆಗೆದುಕೊಳ್ಳೋದಿಲ್ಲ ಒಂದು ವೇಳೆ ಸೀಟ್ ಸಿಕ್ಕರೆ ನೀವು ಅಡ್ಮಿಷನ್ ಮಾಡಿಕೊಳ್ಳದೇ ಇದ್ದರೆ ಸೊ ಆ ಸಂದರ್ಭದಲ್ಲಿ ತೆಗೆದುಕೊಳ್ಬೋದು ಬಟ್ ಇನ್ನೊಂದು ಹೇಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕಿತ್ತು ಅಂದರೆ ಅದು ನಿಮಗೆ ಇಷ್ಟ ಇದ್ದಿಲ್ಲಪ್ಪ ಅಂದರೂ ಸಹ ನೀವು ಅದನ್ನು ಬಿಟ್ಕೊಡ್ಬೋದು ಬಿಡ್ಬೋದು ಬಟ್ ಇದ್ರ ಸ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಸೀಟ್ ಸರೆಂಡರಿಂಗ್ ಬಗ್ಗೆ ನಾನು ನಿಮಗೆ ಮುಂಬರುವಂಥ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಸೊ ಇಲ್ಲಿ ರೇವಣ್ ಸಿದ್ದಪ್ಪ ಅವ್ರಿಗೆ ಕೇಳ್ತಾ ಇದಾರೆ ನಾನು ಸೆಕೆಂಡ್ ರೌಂಡಲ್ಲಿ ಫಾರ್ಮ್ಯಾಲಿಟಿ ಸೀಟ್ ಸಿಕ್ಕಿದ್ದು ಚಾಯ್ಸ್ ಎರಡನ್ನು ಫೀ ಕೊಟ್ಟಂದರೆ ಪೇ ಮಾಡಿರ್ತೀನಿ ಅಂತ ಕೇಳಿರ್ತಾರೆ ಸೊ ಓಕೆ ಈ ಟು ಮಾಡಿದ್ರೆ ಫೀ ಪೇ ಮಾಡಿದ್ರೆ ಆ ಒಂದು ನಿಮ್ಮ ಹತ್ರ ಏನು ರಿಸಿಪ್ಟ್ ಇದೆಯೋ ಅದನ್ನು ಸೇಫಾಗಿ ಇಟ್ಕೊಳ್ಳಿ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ನೋಡಲಿ ಅದ್ರಗಿಂತ ಹೈಯರ್ ಪ್ರಯೋರಿಟಿ ಎಲ್ಲ ಸಿಕ್ಕರೆ ಮತ್ತೆ ಇನ್ನೊಂದು ಸಲ ನೀವು ಫ್ರೆಶ್ ಆಗಿ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಫೀ ಅಂತೂ ಪೇ ಮಾಡಿರ್ತಾರೆ ಇನ್ನೊಂದು ಸಲ ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ ಈ ಚಲನ ಆಗಿರ್ಬೋದು ನಂತರ ಅಡ್ಮಿಷನ್ ಆರ್ಡರ್ ಬರುತ್ತೆ ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಿಮಗೆ ಯಾವ ಕಾಲೇಜಿನಲ್ಲಿ ಅಲೌಟ್ ಆಗಿದೆಯೋ ಆ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೋದು ಸೊ ಇದರಲ್ಲಿ ನಾನು ನೋಡಿರುವ ಹಾಗೆ ಫಾರ್ಮಸಿ ಆಗಿರ್ಬೋದು ಇದು ಫಾರ್ಮೇಟಿ ರಿಲೇಟೆಡ್ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಆಗಿ ಅವರು ಎಷ್ಟು ಫೀ ಇರುತ್ತೋ ಅದಕ್ಕಿಂತ ಜಾಸ್ತಿ ಪಟ್ಟು ಅವರು ಯೂಸಲಿ ವಸೂಲಿ ಮಾಡ್ತಾರೆ ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಲ್ಲ ಫಾರ್ಮಸಿ ಕಾಲೇಜ್ ಆಗಿರ್ಬೋದು ಮತ್ತು ಬಿ ಎಸ್ ಸಿ ನರ್ಸಿಂಗ್ ಆಗಲಿ ಎಲ್ಲ ಆಡಿಯಲ್ಲಿ ಹೇಳ್ತಾ ಇದ್ದೀನಿ ಸೊ ಎಷ್ಟು ನಿಮಗೆ ಫೀಲ್ ಮೆನ್ಷನ್ ಮಾಡಿತ್ತು ಅದ್ರದ್ದು ಭಾಳಷ್ಟು ಪಾರ್ಟ್ ಅದನ್ನು ತೆಗೆದುಕೊಳ್ತಾರೆ ಕೆಗೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಸಹ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಎಲ್ರಿಗೂ ಅವ್ರು ತೆಗೆದುಕೊಳ್ತಾರೆ ಅಂತ ಇನ್ನು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ಥರ್ಟಿ ಟು ಫಾರ್ಟಿ ತೌಸಂಡ್ ಫೀ ಅದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಬಂದರೆ ಅಲ್ಲಿ ನಿಮಗೆ ಸುಮಾರು ಒಂದು ಲಕ್ಷವರೆಗೂ ಎಕ್ಸ್ಟ್ರಾ ಅವರು ದುಡ್ಡನ್ನು ತೆಗೆದುಕೊಳ್ತಾರೆ ಇದರ ಬಗ್ಗೆ ಕೆಇ ಆಗಲಿ ಮತ್ತು ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಯಾವುದೇ ರೀತಿಯ ವಿರುದ್ಧ ಕ್ರಮ ಏನೂ ತೆಗೆದುಕೊಂಡಿಲ್ಲ ಸೊ ಇದು ಯಾವಾಗಲೂ ಪ್ರತಿ ವರ್ಷವೂ ಪ್ರಾಬ್ಲಮ್ ಆಗುವಂಥದ್ದು ಯಾಕೆಂದರೆ ರೇವಣ್ ಸಿದ್ದಪ್ಪ ಅವರು ನನಗೆ ಮೊದಲು ಸಹ ನನಗೆ ಪ್ರಶ್ನೆ ಕೇಳಿದರು ಅದಕ್ಕೆ ನಾನು ಈಗಿರಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಲೋಕೇಶ್ವರ್ ಕೇಳ್ತಾ ಇದ್ದಾರೆ ನನಗೆ ಸಿಕ್ಕಿರೋ ಕಾಲೇಜ್ ಸೀಟ್ ಇದೆ ಆದರೆ ನನಗೆ ಬ್ರಾಂಚ್ ಇಷ್ಟ ಇಲ್ಲ ಯಾವ ಚಾಯ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ಒಂದೊಳ್ಳೆ ನಿಮಗೆ ಕೋರ್ಸ್ ಇಷ್ಟ ಇದೆಯಲ್ಲಪ್ಪ ಅಂದರೆ ಚಾಯ್ಸ್ರಿ ಮಾಡ್ಕೊಳ್ಳಿ ಸೆಕೆಂಡ್ ಎಕ್ಸ್ಟೆಂಡರ್ಡ್ ರೌಂಡ್ಗೆ ಎಂಟ್ರಿ ಆಗಿ ಅಲ್ಲಿ ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ನೀವು ಅಲೋ ಮಾಡಿದ್ದಾರೆ ನಿಮಗೆ ಬೇಕಾಗಿರುವಂಥ ಬ್ರಾಂಚ್ ಆಗಿರ್ಬೋದು ಬೇಕಾಗಿರುವಂಥ ಆಗಲಿ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಪ್ರಯಾರಿಟಿ ಕೊಟ್ಟು ನೀವು ಟ್ರೈ ಮಾಡಿ ನೆಕ್ಸ್ಟ್ ಪ್ರಶ್ನೆ ಅಂಬರೀಶ್ ಅವ್ರು ಕೇಳ್ತಾ ಇದ್ದಾರೆ ಸರ್ ಹ್ಯಾವ್ ಡನ್ ಡೌ ಓಕೆ ಇಫ್ ಯು ಡಿ ಡಿಂಟ್ ವಾಂಟ್ ಟು ಗೋ ಫಾರ್ ಎಕ್ಸ್ ವೈ ಕೋರ್ಸ್ ಕೋರ್ಸರ್ ಕಾಲೇಜ್ ಬಟ್ ವಿ ವಾಂಟ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ಇಯರ್ ದೆನ್ ಎನಿಥಿಂಗ್ ಪ್ರಾಬ್ಲಮ್ ಆರ್ ಟೇಕಿಂಗ್ ಪೆನಲ್ಟಿ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಒಂದು ವೇಳೆ ನಿಮಗೆ ಇಲ್ಲಿ ಸೀಟ್ ಸಿಕ್ಕಿದ್ರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ನಲ್ಲಿ ಸಿಕ್ಕರೆ ನೀವು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಥವಾ ಸರೆಂಡರ್ ಮಾಡಬೇಕಾಗುತ್ತೆ ಈ ಚಾಯ್ಸ್ರಿ ಮಾಡಿ ಕ್ಯಾನ್ಸಲ್ ಮಾಡಿ ಚಾಯ್ಸ್ ಆ ನಂತರ ನೀವು ಅದನ್ನು ಹೊರಗೆ ಬಂದರೆ ಇಟ್ಸೋಕ್ಕೆ ನಿಮಗೆ ಯಾವುದೇ ರೀತಿ ಸೀಟ್ ಸಿಗದೆ ಎದುರು ಪರವಾಗಿಲ್ಲ ಒಂದು ವೇಳೆ ನಿಮಗೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡ್ನಲ್ಲಿ ಆಗಲಿ ಚಾಯ್ಸು ಅಂದರೆ ರೌಂಡ್ ಒನ್ ರೌಂಡ್ ಇಲ್ಲಿ ಆಗಲಿ ನಿಮಗೆ ಸೀಟ್ ಸಿಕ್ಕಿದ್ದು ನೀವು ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟು ಮಾಡಿದ್ದು ಸೊ ನಂತರ ಅಡ್ಮಿಷನ್ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಅದೇ ರೀತಿ ಬಿಟ್ಟರೆ ಸರೆಂಡರ್ ಮಾಡದೇ ಇದ್ದರೆ ಮುಂದಿನ ವರ್ಷ ಸೇಮ್ ಇಂಜಿನಿಯರಿಂಗ್ನಲ್ಲಿ ಯಾವುದೂ ಬ್ರ್ಯಾಂಚ್ನ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಬಟ್ ಉಳಿದಂಥ ಅಗ್ರಿ ಆಗಿರ್ಬೋದು ಉಳಿದು ಯಾವುದೇ ಕೋರ್ಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ನಿಮಗೆ ಮತ್ತೆ ಇಂಜಿನಿಯರಿಂಗ್ನಲ್ಲೇ ನಿಮಗೆ ಟ್ರೈ ಮಾಡಬೇಕಿತ್ತು ಸಿಕ್ಕಿರುವಂಥ ಸೀಟಲ್ಲಿ ಮತ್ತೊಂದು ವರ್ಷ ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕು ಅಂದರೆ ಸರೆಂಡರ್ ಮಾಡಿದ್ರೆ ಮಾತ್ರ ನಿಮಗೆ ಅಲೋ ಮಾಡ್ತಾರೆ ಇಲ್ಲ ನಿಮಗೆ ಬ್ಲಾಕ್ ಮಾಡಿರ್ತಾರೆ ಸೊ ಈಗ ಸಂಬಂಧಪಟ್ಟಿಗೆ ಡೌಟ್ ಕ್ಲಿಯರ್ ಆಯಿತು ಅಂದರೆ ಓಕೆ ಇಲ್ಲಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಾಗಿ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಸೊ ನೆಕ್ಸ್ಟ್ ಜಾನ್ವಿಯವರಿಗೆ ಕೇಳ್ತಾ ಇದ್ದಾರೆ ಸರ್ ಜಿ ಎಂ ಪಿ ಓನ್ಲಿ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ಎಲಿಜಿಬಲ್ ಅಂತ ಜಿ ಎಂ ಪಿನಲ್ಲಿ ಮತ್ತೆ ನಿಮಗೆ ಕೆಟಗರಿ ಸಿಗುತ್ತೆ ಈಗ ಪ್ರೈವೇಟ್ ಕಾಲೇಜ್ನಲ್ಲಿ ಏನಾಗುತ್ತಪ್ಪ ಅಂದರೆ ಮೈನಾರಿಟಿ ನಾನ್ ಮೈನಾರಿಟಿ ಕಾಲೇಜಸ್ ಇದೆ ನಾನು ಮೊದಲು ಸಹ ಹೇಳ್ತೇನೆ ಸೊ ಅಲ್ಲೇನಾಗುತ್ತೆ ರಿಲೀಜಿಯಸ್ ಮೈನಾರ್ಟಿಗೆ ಸಂಬಂಧಪಟ್ಟ ಹಾಗೆ ಅದರ್ ಸ್ಟೇಟ್ಸ್ ವಿದ್ಯಾರ್ಥಿಗಳು ಸಹ ಅಲ್ಲಿ ಎಲಿಜಿಬಲ್ ಆಗಿರ್ತಾರೆ ಕಂಡೀಷನ್ಸ್ ಏನಪ್ಪ ಅಂದರೆ ಮೊದಲು ಕರ್ನಾಟಕದಲ್ಲಿರುವಂಥ ಮೈನಾರಿಟಿ ಕಾಲೇಜ್ ಒಂದು ವಿದ್ಯಾರ್ಥಿಗಳಿಗೆ ಮೊದಲು ಸೀಟ್ ಕೊಡಲಾಗುತ್ತೆ ಉಳಿದಿದ್ರೆ ಮಾತ್ರ ಉಳಿದಂಥ ಅದರ್ ಸ್ಟೇಟ್ ಮೈ ರಿಲಿಜಿಯಸ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರಿಫರ್ ಮಾಡ್ತಾರೆ ಉಳಿಕಿದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ಸಂಬಂಧಪಟ್ಟಾಗಿ ಓನ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಪ್ರಿಫರ್ ಕೊ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅದೇ ರೀತಿ ಉಳಿದಂತಹ ಜಿ ಎಮ್ ಪಿ ಜಿ ಎಮ್ ಪಿ ಎಚ್ ಆಗಿರ್ಬೋದು ಹೇಳಿದ್ನ ಆಲ್ರೆಡಿ ನಾನ್ ಎಚ್ ಕೆ ಮತ್ತು ಎಚ್ ಕೆ ರೀಜನ್ಗೆ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಆ ಒಂದು ಮೀನ್ಸ್ ಈ ಒಂದು ಅವಕಾಶನ ಕೊಡ್ತಾರೆ ಸೊ ನೆಕ್ಸ್ಟಲ್ಲಿ ಕೀರ್ತನ್ ಅವರು ಕೇಳ್ತಾರೆ ಸರ್ ಕೆನ್ ವಿ ಆ್ಯಡ್ ವಿಚ್ ಎವರ್ ಕಾಲೇಜ್ ವಿ ವಾಂಟ್ ಕ್ಯಾನ್ ವಿ ಆ್ಯಡ್ ಕೋರ್ಸಸ್ ಆಲ್ಸೋ ಅಂತ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ರೀಡೈಮ್ ಇರುತ್ತೆ ನೀವು ಮ್ಯಾಕ್ಸಿಮಮ್ ಕಾಲೇಜ್ ಕೋರ್ಸ್ ಬ್ರಾಂಚ್ ನಿಮ್ಗೆ ಏನು ಅದನ್ನು ಬೇಕಾದ್ರೆ ಆಡ್ ಮಾಡ್ಕೊಳ್ಬೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಆ್ಯಡ್ ಮಾಡುವಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ತರುಣವ್ರು ಇದ್ದಾರೆ ಸರ್ ನಾನು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀ ಪೇ ಮಾಡಿಲ್ಲ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ಬೋದಾ ಅಲೋಟೆಡ್ ಸೀಟ್ ವಾಪಸ್ ಮಾಡಬೇಕಾ ಹೇಳಿ ಸರ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಚಾಯ್ಸ್ ಟು ಸೀಟ್ ಮಾಡಿ ನೀವು ಪೇ ಮಾಡಿಲ್ಲಪ್ಪ ಅಂದ್ರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಮೇಲೆ ಸೊ ಪ್ರೊಬಾಬ್ಲಿ ನೀವು ಯೂಸಲ್ಲಿ ನೆಕ್ಸ್ಟ್ ರೌಂಡಿಗೆ ಯೂಸಲ್ಲಿ ಹೋಗ್ಬೋದು ಬಟ್ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ ಅಷ್ಟೇ ಅಂದರೆ ಅದನ್ನು ಚಾಯ್ಸ್ತೀರಿ ಅಂತ ಕೆನ್ ಕನ್ಸಿಡರ್ ಮಾಡಿ ಯೂಸಲ್ಲಿ ಅಲೋ ಮಾಡ್ತಾರೆ ಸೊ ಅಲ್ಲಿ ಟ್ರೈ ಮಾಡಿ ಓಪನ್ ಆಗದಿದ್ರೆ ಕೇಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತಾರೆ ಸೊ ನೆಕ್ಸ್ಟ್ ಸ್ಟವನ್ ಅವರು ಕೇಳ್ತಾರೆ ಇದರ್ ಸ್ಪೆಷಲ್ ರೌಂಡ್ ದಿಸ್ ಇಯರ್ ಅಂತ ಇದ್ದಾರೆ ನೋಡಿ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಮತ್ತೆ ನಿಮಗೆ ರೌಂಡ್ ನಡೆಸಲಾಗುತ್ತೆ ಮತ್ತೇನು ಸ್ಪೆಷಲ್ ಅಂತ ಇರೋದಿಲ್ಲ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೆಕ್ಸ್ಟ್ ಇರೋದಲ್ಲಿ ಮಾಪಾಪ್ ರೌಂಡ್ ರೌಂಡ್ ಮಾಪಾಪುರನೊಂದಲ್ಲಿ ಸೀಟ್ ಉಳಿದ್ರೆ ಮತ್ತೆ ಮಾಪಾಪುರ ಟೂರ್ ರನ್ನಲ್ಲಿ ನಡೆಸಲಾಗುತ್ತೆ ನೆಕ್ಸ್ಟ್ ಜೀವನ್ ಅವರು ಕೇಳ್ತಾರೆ ಸರ್ ವಾಟ್ ಹ್ಯಾಪನ್ಸ್ ಇಫ್ ಇ ಡಿಟ್ ಜಾಯಿನ್ ದ ಕಾಲೇಜ್ ಆಫ್ಟರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಸೊ ಜಾಯ್ನ್ ಆಗಿದ್ರೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಫೀ ಪೇ ಮಾಡಿದರೆ ಅದು ರದ್ದಾಗುತ್ತೆ ಅಥವಾ ನೀವು ಸರೆಂಡರ್ ಮಾಡಿದ್ರೆ ಅದು ಫೈವ್ ತೌಸಂಡ್ ರೂಪಾಯಿ ಡಿಡಕ್ಟ್ ಮಾಡಿ ಉಳಿದ ಅಮೌಂಟ್ ನಿಮಗೆ ಕೊಟ್ಟಿರ್ತಾರೆ ಒಂದುವೇಳೆ ಫೀ ಪೇ ಮಾಡಿದ್ರೆ ಒಂದೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೇ ನಿಮಗೆ ಸೀಟ್ ಸಿಕ್ಕಿದ್ದು ನಿಮಗೆ ಕಂಟಿನ್ಯೂ ಮಾಡೋ ಇಷ್ಟ ಇದ್ದಿಲ್ಲಪ್ಪ ನೆಕ್ಸ್ಟ್ ಇಯರ್ನಲ್ಲಿ ಸಿಕ್ಕಿರುವಂಥ ಬ್ರಾಂಚಲ್ಲಿ ನಿಮಗೆ ಮತ್ತೆ ನಿಮಗೆ ಸೀಟ್ ಬೇಕಾಗಿತ್ತು ನಾನು ಆಲ್ರೆಡಿ ಹೇಳ್ತೀನಿ ಇಂಜಿನಿಯರಿಂಗ್ ಸಿಕ್ಕಿದರೆ ನೀವು ಫೀ ಪೇ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಿಮಗೆ ಜಾಯ್ನ್ ಆಗೋಕ್ಕಾಗೋದಿಲ್ಲ ಒಂದು ವೇಳೆ ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದ್ದು ನೀವು ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಅಗ್ರಿನಲ್ಲಿ ನೀವು ಟ್ರೈ ಮಾಡ್ಬೋದು ಬಟ್ ಇಂಜಿನಿಯರಿಂಗ್ನಲ್ಲೇ ಟ್ರೈ ಮಾಡಬೇಕಂದ್ರೆ ಅಫಿಷಿಯಲ್ಲಿ ನೀವು ಸರೆಂಡರ್ ಮಾಡಬೇಕಾಗುತ್ತೆ ಅಂದಾಗಲೇ ನೆಕ್ಸ್ಟ್ ಇಯರ್ ಸಹ ನೀವು ಇಂಜಿನಿಯರಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಬಟ್ ಕಾನೂನು ಕ್ರಮ ಯೂಸಲಿ ಲೀಗಲ್ ಆಕ್ಷನ್ ಬೇಬಿ ತೆಗೆದುಕೊಳ್ಬೋದು ತೆಗೆದುಕೊಳ್ಳ್ದೇ ಇರ್ಬೋದು ಬಟ್ ಒಂದು ಪನಿಷ್ಮೆಂಟ್ ಏನಂದ್ರೆ ನೆಕ್ಸ್ಟ್ ಇಯರ್ ನೀವು ಅದೇ ಬೇಸ್ ಒಂದು ಕೋರ್ಸಲ್ಲಿ ನಿಮಗೆ ಸೀಟ್ನ ತೆಗೆದುಕೊಳ್ಳ ಹಾಗಿರುವುದಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ರುಚಿತ ಅವ್ರು ಕೇಳಿದ್ದಾರೆ ಸರ್ ಅವೆನಿ ಎಕ್ಸ್ಟೆಂಡೆಡ್ ರೌಂಡ್ ಆಗಿದೆ ಅಂತ ಒಂದೇ ಇರುತ್ತೆ ಸೆಕೆಂಡ್ ರೌಂಡ್ ಆದ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೇ ಆ್ಯಕ್ಚುಲಿ ಥರ್ಡ್ ರೌಂಡ್ ಅಂತ ಕರೀತಾರೆ ಕೆಲವು ಸಲ ಕ್ಯಾಶುವಲ್ ರೌಂಡ್ ಅಂತ ಕರಿಬೋದಿತ್ತು ಬಟ್ ಈಗ ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ ಅಷ್ಟೇ ಅದಾದ ನಂತರ ನೆಕ್ಸ್ಟ್ ನಿಮಗೆ ರೌಂಡ್ ಬರೋದೇ ಅಪ್ ರೌಂಡ್ ಇರುತ್ತೆ ಅಪ್ ರೌಂಡ್ ಒನ್ನಲ್ಲಿ ಸೀಟ್ ಉಳಿದ್ರೆ ನೆಕ್ಸ್ಟ್ ನಿಮಗೆ ಅಪ್ ರೌಂಡ್ ಟು ಅಂತ ನಡೆಸಲಾಗುತ್ತೆ ಉಳಿದ್ರೆ ಇದರಲ್ಲಿ ಒಂದೇ ರೌಂಡಲ್ಲಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಾಪ್ ಅಪ್ ರೌಂಡ್ ಸೊ ನೆಕ್ಸ್ಟ್ ಏನು ಕೇಳ್ತಾರೆ ಇನ್ ಎಕ್ಸ್ಟೆಂಡೆಡ್ ಸೆಕೆಂಡ್ ರೌಂಡ್ ಇಫ್ ಯು ಗೆಟ್ ಅನಿ ಅದರ್ ಕಾಲೇಜ್ ಬಟ್ ವಿ ಹಾವ್ ಪೇಡ್ ಫೀಸ್ ಇನ್ ಸೆಕೆಂಡ್ ರೌಂಡ್ ಇಟ್ ಸೆಲ್ಫ್ ಬಟ್ ಡೌನ್ಲೋಡಿ ನ್ಯೂ ಚಾನಲ್ ವಿ ಹ್ಯಾವ್ ಟು ಗೋ ಟು ಬ್ಯಾಂಕ್ ಟು ಟೇಕ್ ಸೀನ್ ಬಿಫೋರ್ ರಿಪೋರ್ಟಿಂಗ್ ಕಾಲೇಜ್ ಅಂತ ಕೇಳ್ತಾರೆ ನೋಡಿ ಅದೇನು ಬೇಕಾಗಿರೋದಿಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಗಲಿ ಅಥವಾ ಸೇಮ್ ಕಾಲೇಜ್ ಸಿಗಲಿ ಇನ್ನೊಂದು ಸಲ ಫ್ರೆಶ್ ಆಗಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ನಿಮಗೆ ಅಲ್ಲಿ ಫ ಅದೊಂದು ಅಪ್ಡೇಟ್ ಆಗುತ್ತೆ ಮೊದಲೇ ಇರುವಂಥ ಕಾಲೇಜ್ ಬೇರೆ ಆಗಲಿ ಅಥವಾ ಸೇಮ್ ಆಗಿರಲಿ ನಿಮಗೆ ಅಲ್ಲಿ ಇರುತ್ತೋ ಅದು ಅಪ್ಡೇಟ್ ಆಗಿರುತ್ತೆ ಸಿಕ್ಕಿರುವಂಥ ಕಾಲೇಜಿಗೆ ಅಪ್ಡೇಟ್ ಆಗಿರುತ್ತೆ ಓಕೆ ಸೊ ನಿಮಗೆ ಮತ್ತೆ ಬ್ಯಾಂಕಿಗೆ ವಿಸಿಟ್ ಮಾಡುವಂಥ ಒಟ್ಟಾಗಿ ಅವಶ್ಯಕತೆ ಇರೋದಿಲ್ಲ ಆ ಒಂದು ಫ್ರೆಶ್ ಆಗಿ ಡೌನ್ಲೋಡ್ ಆಗಿರುವಂಥ ಚಲನ ಹತ್ರ ಇರಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನಂತರ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಳ್ಳಿ ಒಂದೆರಡು ಅಥವಾ ಮೂರು ಸೆಟ್ ಏನಪ್ಪಾ ಅಂದರೆ ನೀವು ಫೋಟೋ ಕಾಪೀಸ್ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಕಾಲೇಜಿಗೆ ವಿಸಿಟ್ ಮಾಡಿ ಆ ಒಂದು ಏನು ಡೇಟ್ ಇರುತ್ತೋ ಅದಕ್ಕಿಂತ ಮುಂಚೆನೇ ನೀವು ಅಡ್ಮಿಷನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಕೀರ್ತನ್ ಅವ್ರು ಕೇಳ್ತಾ ಇದ್ದಾರೆ ಇಸ್ ಇಟ್ ಪಾಸಿಬಲ್ ಫಾರ್ ಟು ಚೇಂಜ್ ದ ಕೋರ್ಸ್ ಅಂತ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನೀವು ಹೇಳ್ತಾ ಇದ್ದರೆ ನಿಮ್ಗೆ ಏನು ಬೇಕೋ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಒಂದು ಅಪಾರ್ಚುನಿಟೀಸ್ ಕೊಟ್ಟಿದ್ದಾರೆ ಕೋರ್ಸ್ ಆಗಲಿ ಕಾಲೇಜ್ ಆಗಲಿ ಏನು ಇಷ್ಟ ಅನ್ನೋದು ಅಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅದು ನಿಮ್ಮ ಒಂದು ಅನುಕೂಲ ತಕ್ಕಂಗೆ ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ತನುಷ್ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಫಸ್ಟ್ ರೌಂಡಲ್ಲಿ ಅವರಿಗೆ ಸೀಟ್ ಸಿಕ್ಕಿತ್ತು ಚಾಯ್ಸ್ ತ್ರೀ ಮಾಡಿದ್ದಾರೆ ನೆಕ್ಸ್ಟ್ ರೌಂಡ್ ಹೋಗಿದ್ದಾರೆ ಅಲ್ಲಿ ಅವರಿಗೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಏನು ಮಾಡಬೇಕಂತ ಇದ್ದಾರೆ ಸೊ ನಿಮ್ಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲಪ್ಪ ಅಂದರೆ ನಿಮಗೆ ಏನು ಅಲ್ಲಿ ಚಾಯ್ಸಸ್ ಇರುವುದಿಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ಬೋದು ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಕಾಲೇಜಸ್ನ ಹಾಕ್ಕೊಳ್ಳಿ ಇಂಟ್ರೆಸ್ಟ್ ಇರುವಂತಹ ಕೋರ್ಸಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಈಗ ನಿಮಗೆ ಯಾವುದೇ ರೀತಿ ಚಾಯ್ಸಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಸ್ ಬರುತ್ತೆ ಸೊ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗಿ ಸ್ಕೆಡ್ಯೂಲ್ಸ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ ನಿಮಗೊಂದು ಸ್ಕೆಡ್ಯೂಲ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಸುರೇಶ್ ಅವರು ಇದ್ದಾರೆ ಅಡ್ಮಿಷನ್ ಆದ ನಂತರ ನಾನು ಕಾಲೇಜಿಗೆ ಯಾವ ರೀತಿ ರಿಪೋರ್ಟ್ ಮಾಡಿ ಕೈಗೆ ಯಾವ ರೀತಿ ರಿಪೋರ್ಟ್ ಮಾಡಲಿ ಅಂತ ಕೇಳ್ತಾರೆ ಅಡ್ಮಿಷನ್ ಆದ ನಂತರ ದಯವಿಟ್ಟು ಕಾಲೇಜವರಿಗೆ ಇನ್ಫಾರ್ಮ್ ಮಾಡಿ ರಿಪೋರ್ಟ್ ಮಾಡಿ ಅಂತ ಅವರು ಸಹ ರಿಪೋರ್ಟ್ ಮಾಡ್ತಾರೆ ಸೊ ಅದಾದ ನಂತರ ನಿಮಗೆ ಲಿಂಕ್ ಅವೈಲೇಬಲ್ ಆದ ನಂತರ ಸೊ ಮೇ ಬಿ ಯೂಸಲಿ ಆಲ್ರೆಡಿ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವೇನಪ್ಪ ಅಂದರೆ ಅಂದರೆ ಕಾಲೇಜ್ ದೃಢೀಕರಣ ಅಂತ ಬರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೆಗೆ ರಿಪೋರ್ಟ್ ಮಾಡ್ಬೋದು ಆಲ್ರೆಡಿ ಲಿಂಕ್ ಅವೈಲೇಬಲ್ ಇದೆ ಸೊ ನೀವು ನಾಳೆ ಹೊರಗೆ ಬಂದ ತಕ್ಷಣ ಮಾಡ್ಬೇಕಂದೇನ ನಾಳೆವರೆಗೂ ನೀವು ಟೈಮ್ ಮಾಡಿ ಆಲ್ರೆಡಿ ನಿಮಗೆ ಅಡ್ಮಿಷನ್ ಡೇಟ್ ಏನಿರುತ್ತೆ ಕೊನೆ ಡೇಟ್ವರೆಗೂ ಅಲ್ಲಿ ಆ ಕೆಗೆ ರಿಪೋರ್ಟ್ ಮಾಡ್ಕೊಳ್ಬೋದು ಯೂಸಲಿ ನಿಮಗೆ ಎರಡು ವೇ ಇರುತ್ತೆ ಒಂದು ಕಾಲೇಜ್ನಿಂದ ಮಾಡ್ತಾರೆ ನೀವು ಮಾಡ್ತೀರಾ ಇಬ್ಬರಲ್ಲಿ ಒಬ್ಬರು ಮಾಡಿದ್ರು ಸಾಕು ಬಟ್ ಕಾ ಕೆ ಇರಿಸ್ ತೊಗೋದಕ್ಕೆ ಇಷ್ಟ ಇರೋದಿಲ್ಲ ಇಬ್ಬರು ಮಾಡಬೇಕಂತ ಹೇಳಿರುತ್ತೆ ಆ್ಯಕ್ಚುಲಿ ಇಬ್ಬರು ಮಿಸ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಸ್ಟೂಡೆಂಟ್ಗೂ ಹೇಳ್ತಾ ಹೇಳುತ್ತೆ ನೀವು ಮಾಡಿ ಅಂತೇಳಿ ಹಾಗಾಗಿ ಮಾಡಿದ್ರೆ ಬೆಟ್ರ್ ಅನ್ಕೋತೀನಿ ಸೊ ನಾಳೆ ಯಾವಾಗ ಅವೆಲ್ಲ ನಿಮಿಷ ಅಡ್ಮಿಷನ್ ಆದ ನಂತರ ಮೊಬೈಲಿಂದಲೇ ಡೈರೆಕ್ಟಿಗೆ ಓಪನ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕೆ ಎಗೆ ರಿಪೋರ್ಟ್ ಮಾಡ್ಬೋದು ಲಾಗಿನ್ ಮಾಡಬೇಕಾಗುತ್ತೆ ನೆನ್ಪಿಟ್ಟುಕೊಳ್ಳಿ ಲಾಗಿನ್ ಮಾಡಿದ್ರೆ ನಿಮಗೊಂದು ಆಪ್ಷನ್ ಬರುತ್ತೆ ರಿಪೋರ್ಟ್ ಮಾಡಿ ನೆಕ್ಸ್ಟ್ ಎಸ್ ಎ ಕೆ ಅವ್ರು ಕೇಳ್ತಾ ಇದಾರೆ ಸರ್ ಇಫ್ ಅ ಸ್ಟೂಡೆಂಟ್ ಡಿಡ್ ನಾಟ್ ಗೆಟ್ ಎನಿ ಸಿಟಿ ಇನ್ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಆಫ್ ಸಿಟಿ ವಾಟ್ ವಿ ಹ್ಯಾವ್ ಟು ಡೂ ಇಸ್ ದರ್ ಎನ ಚಾ ಚಾನ್ಸಸ್ ಟು ಗೆಟ್ ಸಿ ಇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆನ್ ಇಫ್ ಇ ಡಿಟ್ ಗೆಟ್ ಸಿ ಇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆನ್ ಒಡಿ ಹ್ಯಾಪ್ ಡೂ ಅಂತ ಕೇಳ್ತಾಯಿದ್ದಾರೆ ಸೊ ನೋಡಿ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಗಲ್ಲ ಅಂತ ಏನಿರೋದಿಲ್ಲ ಸಿಗಬಹುದು ಸಿಗದೇನೇ ಇರ್ಬೋದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಟ್ರೈ ಮಾಡಬಹುದು ಯಾಕಂದರೆ ಯಾವ ರೀತಿ ನೀವು ಹೋಗ್ತಿರೋ ಆ ರೀತಿ ನಿಮ್ಮ ಕಾಂಪಿಟೇಟಿವ್ ಸೆಲೆವಿನೆಟ್ ಆಗ್ತಾ ಹೋಗ್ತಾರೆ ಫಾರ್ ಎಕ್ಸಾಪಲ್ ಆಗಲಿ ಕೆಲವು ವ್ಯಾರ್ಥಿಗಳಿಗೆ ಎ ಬಿ 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 ಎಸ್ ಡೆಂಟಲ್ ಮಾಡೋದಿರ್ತಾರೆ ಅವರು ಹೋಗ್ತಾರೆ ಆಯುಷ್ ಮಾಡೋದಿರ್ತಾರೆ ಅವ್ರು ಹೋಗ್ತಾರೆ ಮತ್ತು ಕೆಲವೊಬ್ರು ನಿಮಗೆ ಪಟಿಕ್ಯುಲರ್ಲಿ ಬೇಕಾಗಿರುವಂಥ ಕೋರ್ಸ್ ಇಂಟ್ರೆಸ್ಟ್ ಅವ್ರಿಗಿರುವುದಿಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಇಂಜಿನಿಯರಿಂಗ್ನಲ್ಲಿರುವಂಥ ಕೆಲವು ವಿದ್ಯಾರ್ಥಿಗಳು ಅಗ್ರಿನಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅವರಿಗೆ ಸಿಕ್ಕಿರೋರೆಲ್ಲ ರಿಮೂವ್ ಆಗ್ತಾರೆ ಆ ಒಂದು ವೇಕೆಂಟ್ ಇರುವಂಥ ಸೀಟ್ ನಿಮಗೆ ಅವೈಲೇಬಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಅಪ್ ಮಾಪುಪ್ ಇಸ್ ಲಾಸ್ಟ್ ಓಪಿರುತ್ತೆ ಸೊ ಮ್ಯಾಕ್ಸಿಮಮ್ ಅಲ್ಲಿ ಯಾರಿಗೆ ಒಟ್ಟಾಗಿ ಸೀಟ್ ಸಿಕ್ಕಲು ಆ ವಿದ್ಯಾರ್ಥಿಗಳೆಲ್ಲ ಅಟೆಂಡ್ ಆಗ್ತಾರೆ ನಿಮಗೆ ಸೀಟ್ ಸಿಕ್ಕಿಲ್ಲಪ್ಪ ಅಂದರೆ ಒನ್ಲಿ ಸೀಟ್ ಯಾರಿಗೆ ಸಿಗಲು ಆ ಒಂದು ಕಾಂಪಿಟೇಟರ್ಸ್ ಮಾತ್ರ ಅಲ್ಲಿ ಅಲ್ಲಿ ಅವೈಲೇಬಲ್ ಆಗ್ತಾರೆ ಅಲ್ಲಿ ನಿಮ್ಮ ಯೂಸಲಿ ಮೆರಿಟ್ ಆದ ಮೇಲೆ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ನಾನು ಎಷ್ಟು ನೋಡಿದ್ದೇನೆ ಮಾಪಪ್ ರೌಂಡಲ್ಲಿ ಭಾಳ ರ್ಯಾಂಕಿಂಗ್ ಲೋ ಇದ್ದರೂ ಸಹ ಭಾಳಷ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಕಾಲೇಜ್ ಸಿಕ್ಕಿರುವಂಥ ಉದಾಹರಣೆಗಳಿವೆ ಸೊ ಎನಿವೆ ಮಾಪ್ ಅಪ್ ರೌಂಡ್ವರೆಗೂ ಸಹ ನೀವು ಟ್ರೈ ಮಾಡ್ಬೋದು ಸೊ ವೇಟ್ ಮಾಡಿ ಸೊ ಡೆಫಿನೆಟ್ಲಿ ನಿಮಗೆ ಸಿಗುವಂಥ ಚಾನ್ಸ್ ಇದೆ ಮತ್ತು ನಿಮ್ಮ ರ್ಯಾಂಕಿಂಗ್ ಮೇಲೂ ಸಹ ಡಿಪೆಂಡ್ ಆಗಿರುವಂಥದ್ದು ಓಕೆ ಸೊ ಎಷ್ಟು ಸೀಟ್ ಉಳಿದಿವೆ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಬಟ್ ನಾನು ಹೋಪ್ ಮ್ಯಾಕ್ಸಿಮಮ್ ನಿಮಗೆ ಸಿಗುತ್ತೆ ಮಾಪ್ ಅಪ್ ರೌಂಡ್ವರೆಗೂ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಕ್ಕೆ ಅಂದರೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತು ನಿಮಗೆ ಕಮೆಂಟ್ ಸೆಕ್ಷನ್ಲಿ ಹಾಕಿ ನಿಮಗೆ ಏನಾದರೂ ಡೌಟ್ ಇದ್ದರೂ ಸಹ ಅದನ್ನು ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ ಸೊ ವೀಡಿಯೋದಲ್ಲಿ ಇಷ್ಟೇ ನಮ್ಮ ವಿಡಿಯೋಸ್ ನಿಮಗೆ ಹೇಗೆ ಅನಿಸುತ್ತೆ ನಮ್ಮ ಅಪ್ಡೇಟ್ ಹೇಗೆ ಅನಿಸ್ತದೆ ಅನ್ನೋದು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಮತ್ತು ಮ್ಯಾಗ್ಜಿನ್ ಜನರಿಗೆ ಶೇರ್ ಮಾಡಿ ಮತ್ತೊಗಿನ ಮುಂದಿನ ವೀಡಿಯೋದಲ್ಲಿ ಠಿಕೆ ಬಾಯ್